ನಮ್ಮ ಆಯಕರುಗಳ ಜೊತೆಲಿ ಮಾತಾಡಿದ್ದೇನೆ. ನಾನು ಒಂದೆರಡು ಮೂರು ಕಡೆ ಟಿಕೆಟ್ ಕೇಳಿದ್ದೆ, ತಪ್ಪಿದೆ. ಇನ್ನೊಂದೆರಡು ಕಡೆ ಇದೆ, ಇವತ್ತು ಜೀವ ಇದೆ, ಕೊನೆ ಲಿಸ್ಟ್ ಬಂದಿಲ್ಲ, ಬರಲಿ ಆಮೇಲೆ ನೋಡೋಣ ಮಾತಾಡ. ಇಂಥ ಟೈಮಲ್ಲಿ ಇದು ರಾಜಕೀಯ ಧ್ರುವೀಕರಣದ ಸಮಯ, ಇಂಥ ನ್ಯೂಸ್ಗಳು ಬರ್ತಾನು ಇರುತ್ತೆ, ಇಂಥವು ನಡೀತಾ ಇರ್ತವೆ. ಆದರೆ ಅದಕ್ಕೆಲ್ಲ ಪುಷ್ಟಿ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ನನ್ನ ಮೇಲೆ ನನಗೆ ಅಸಮಾಧಾನ ಆಗಿದೆ. ಇಲ್ಲಿವರೆಗೂ ಮೌನವಾಗಿ ಇದ್ದಿದ್ದೆ ತಪ್ಪೇನೋ ಅನ್ನಿಸ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಸಿದ್ದರಾಮಯ್ಯನವ್ರನ್ನ ಕೇಳಿ ಯಾಕೆ ಹಿಂಗಾಯ್ತು ಅಂತ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಪರವಾಗಿ ಒಂದೊಂದು ಹಂತದಲ್ಲೂ ಸಿದ್ದರಾಮಯ್ಯನವ್ರ ಪರವಾಗಿ ನಿಂತಿದ್ದೇನೆ, ಪಕ್ಷಕ್ಕೆ ಬರೋವರೆಗೂ ನಿಂತಿದ್ದೇನೆ, ಮುಖ್ಯಮಂತ್ರಿ ಆದಾಗ ನಿಂತಿದ್ದೇನೆ, ಅಹಿಂದ ಮಾಡೋವಾಗ ನಿಂತಿದ್ದೇನೆ, ಅವ್ರು ಮುಖ್ಯಮಂತ್ರಿ ಆಗಿ ನನ್ನ ಮಂತ್ರಿ ಮಾಡದಿದ್ರು ಉಳಿದಿದ್ದೇನೆ, ಎರಡನೇ ಬಾರಿಗೂ ಮಂತ್ರಿ ಮಾಡದಿದ್ರು ಉಳಿದಿದ್ದೇನೆ, ಆಮೇಲೆ ಎಮ್ ಎಲ್ ಸಿ ಎಲ್ಲರಿಗೂ ಎರಡೇ ಟರ್ಮ್ ಮಾಡ್ತಾರೆ, ನನಗೆ ಅದ್ರ ತಪ್ಪದಾಗ್ಲೂ ಉಳಿದಿದೆ. ಇನ್ನೇನಿರ್ಬೇಕು, ಯಾವತ್ತೂ ಸಿದ್ದರಾಮಯ್ಯನವ್ರನ್ನ ಬಿಟ್ಟಿಲ್ಲ. ಬಟ್ ಅವರೇ ಅವರ ಅನಿಸಿಕೆನೆ ಅವ್ರನ್ನೇ ಕೇಳಬೇಕು, ನಾನು ಯಾರನ್ನೂ ದೂಷಣೆ ಮಾಡೋಕೆ ಹೋದ್ರು. ಪಕ್ಷ ನನಗೆಲ್ಲ ಕೊಟ್ಟಿದೆ, ನಾನೊಬ್ಬ ಸಾಮಾನ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆ, ಅದರಲ್ಲೂ ಮಾಗಡಿನಲ್ಲಿ ಸ್ವಾತಂತ್ರ್ಯ ಬಂದಾಗಿದ್ದ ಕಾಂಗ್ರೆಸ್ ಗೆಲ್ಲದೇ ಇರುವಂಥ ಜಾಗದಲ್ಲಿ ಕಾಂಗ್ರೆಸ್ ಗೆದ್ದಿದ್ದೇನೆ. ಅದು ಕಾಂಗ್ರೆಸ್ಸಿಂದ ಗೆದ್ದಿದ್ದೀನಿ ನಾನು ಅನ್ನೋದು ಇಲ್ಲ, ಮಾಗಡಿ ಜನತೆಗೆ ಋಣ ತಿಳಿಸ್ಬೇಕು, ಆ ಕೆಲಸ ಮಾಡಿದ್ದೇನೆ. ಈ ಡಿಲಿಮಿಟೇಷನ್ ಆದಂಥ ಸಂದರ್ಭದಲ್ಲಿ ಮಾಗಡಿ ಬಿಡಬೇಕಾಯ್ತು, ಇದು ಅದು ಏನು ಬಿಡ್ತಿರಲಿಲ್ಲ, ಮಾಗಡಿ ಬಿಟ್ಟು ತಪ್ಪು ಮಾಡ್ಕೊಂಡಿದ್ದೇನೆ ಅಷ್ಟೇ. ಅದರಲ್ಲಿ ಫುಟ್ಬಾಲ್ ಆಡ್ದಂಗೆ ಆಡಿದ್ರು, ಅಲ್ಲಿಂದ ಹೆಬ್ಬಾಳಗ ಹಾಕಿದ್ರು, ತಗೊಂಡೋಗಿ ಚನ್ನಪಟ್ಟಣಕ್ಕೆ ಹಾಕಿದ್ರು, ಹಿಂಗೆ ಮಾಡ್ತಾರೆ. ಇವ್ರಿಗೆ ಬೇಕಾದವ್ರು ಯಾರು ಬೇಕಾದ್ರೂ ತಗೋತಾರೆ. ನಿನ್ನೆವರೆಗೂ ಬಿ ಜೆ ಪಿಲಿ ಇದ್ರು ತಗೋತಾರೆ, ಈಗಲೂ ಬೇಕಾದ್ರೆ ತಗೊಳೋದನ್ನ ಓಪನ್ ಇಟ್ಕೊಳ್ತಾರೆ. ಬಟ್ ನಮ್ಮಂಥವ್ರ ಬಗ್ಗೆ ಹಿಂಗೆ ಮಾಡಿದಾಗ ಸ್ವಲ್ಪ ನೋವಾಗುತ್ತೆ, ಸ್ವಲ್ಪ ಜಾಸ್ತಿ ನೋವಾಗುತ್ತೆ. ತಡ್ಕೊಳ್ಳೋಷ್ಟು ಇದೀನಿ ತೋರ್ಪರವಾಗ ಕಬಡ್ಡಿ ಆಡ್ತಿದ್ದಲ್ಲ, ಸೋಲೋ ಗೆಲುವು ಕ್ರೀಡಾತ್ಮಕವಾಗಿ ತಗೊಳ್ತಾ ಇದ್ದಾರೆ. ಅದೊಂದೇ ಅಲ್ವಪ್ಪ, ಯಪ್ಪ ಕಾಂಗ್ರೆಸ್ ಸೇರ್ಬೇಕು ಅಂತಾಗ ಗನ್ ಮ್ಯಾನ್ ಥರ ಓಡಾಡಿದ್ದೀವಿ ದಿಲ್ಲಿಯವ್ರಿಗೆ ಎಲ್ಲ ಮಾಡಿದ್ದೀವಿ. ಬಟ್ ಅವ್ರನ್ನೆಲ್ಲ ನನಗೇನು ಕೋಪ ಇಲ್ಲ, ಅದೇನು ಅವ್ರಿಗೆ ಹಂಗೆ ಮಾಡ್ತಾವೋ ಅದನ್ನು ಅವನು ಕೇಳ. ಸಿದ್ದರಾಮಯ್ಯ ಕೋಪ ಇಲ್ಲ, ಖಂಡಿತ ಇಲ್ಲ, ಯಾರ ಮೇಲೂ ಇಲ್ಲ, ಹೇಳೋದಲ್ಲ ನನ್ನ ಮೇಲೆ ನನಗೆ ಕೋಪ ಇದೆ. ತಾಳ್ಮೆ ಅನ್ನೋದು ಎಷ್ಟುವರೆಗೂ ಇರಬೇಕಾಗಿತ್ತು ಅಂತ. ಒಂದೊಂದು ಘಟನೆಗಳು ಹೇಳೋದಲ್ಲ, ಅವತ್ತವತ್ತೇ ನಾನು ಕೇಳಿದ್ರೆ ಆಗಿರ್ತಿತ್ತೆ. ನಾವು ಇಲ್ಲ ಇವತ್ತು ಟೈಮ್ ನೀರಿಲ್ಲ ಟೈಮ್ ನೋಡೋಣ, ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಇನ್ನು ಯಾವ ಕ್ಷೇತ್ರಕ್ಕೆ ಬಯಸಿದ್ರು ನೋಡೋಣ. ಈಗ ಯಾರ್ಯಾರು ಎಲ್ಲೆಲ್ಲಿ ತೊಗೊಂಡೋಗಿ ಕೊಟ್ಟವ್ರೆ ಅಂತ ನೋಡ್ತಾ ಇದ್ರು, ಅದೇ ಅದೇ ಕ್ಷೇತ್ರದಲ್ಲಿ ಕೊಟ್ಟವ್ರ ಎಲ್ಲರದ್ದು ಹೆಸರು ಹೇಳಿ ಅವ್ರಿಗೆ ಬಿಡೋದು ಯಾಕೆ ಕಟ್ಕೊಳ್ಳಿ, ನನಗೆ ಆಗ್ಬೇಕಾಗಿರೋದು ನನಗೆ ಬೇಕು. ಅದು ಕೊಡಬೇಕಾದ್ದು ಪಾರ್ಟಿ ಮತ್ತು ಲೀಡರ್ಸ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ತೀರ್ಮಾನ ಮಾಡಬೇಕು, ದೇ ಆರ್ ಅವರ್ ಲೀಡರ್ಸ್. ಖರ್ಗೆಯವರು ಅದಕ್ಕೆ ಒತ್ತು ಕೊಡಬೇಕು, ಯಾಕೆಂದರೆ ಖರ್ಗೆ ಅವರು ಮಂತ್ರಿ ಆದಂಥ ಸಂಬಂಧದಿಂದನೂ ಖರ್ಗೆ ಅವ್ರ ಜೊತೆಯಲ್ಲಿದ್ದೀವಿ. ಎಲ್ಲ ಸರ್ಕಾರ ಎಲ್ಲ ಕಾಂಗ್ರೆಸ್ ಮೀಟಿಂಗ್ನಲ್ಲೂ ರಾಮಲಿಂಗ್ ರೆಡ್ಡಿ ರೇವಣ್ಣಂಗೆ ಕೆಲಸ ಮಾಡ್ರಿ ಅಂತ ಹೇಳಿರೋದು ಇಡೀ ರಾಜ್ಯದ ಕಾರ್ಯಕರ್ತರು ಕೇಳಿದಾರೆ ಧ್ವನಿ, ಖರ್ಗೆ ಅವ್ರ ಧ್ವನಿ. ಇವತ್ತು ಹಿಂಗಕ್ಕೆ ಬರ್ತಿದ್ದಾರೆ, ನಾನು ಹೇಳಿದ್ದಲ್ಲ, ಖರ್ಗೆ ಅವರು ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇದ್ದೀವಿ. ಈ ಬಗ್ಗೆ ಚರ್ಚೆ ಮಾಡಿದ್ದೀರಿ ಜಾಸ್ತಿ ಬೇಡಪ್ಪ, ಎಲ್ಲರ ಹತ್ರನು ಮಾಡಿದ್ದೀನಿ, ಎಲ್ಲರಿಗೂ ಅಪೀಲ್ ಮಾಡಿದ್ದೀನಿ, ಅವ್ರು ಏನು ಹೇಳಿದ್ರು ಅಂತ ಹೇಳಕ್ ಹೋಗಲ್ಲ, ಬೇಡ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.